ನೋಡಿ, ರಸಿಕರಾದಂತ ಪ್ರೇಕ್ಷಕರು ಇದ್ರೆ ಒಂದು ಹಾಡು ಈ ಲೆವೆಲ್ ತಲುಪ. ಎಷ್ಟು ಆರಾಮಾಗಿ ಬಂದು ಹಾಡಿದ್ರಿ ಅಂದ್ರೆ ಆಸ್ವಾದನೆ ಇದೆಯಲ್ಲ, ಅಷ್ಟು ಚೆನ್ನಾಗಿ ಅವರು ಆಸ್ವಾದಿಸಿದ್ದಾರೆ ಅಂತ. ನಿಮ್ಮಿಬ್ರಿಗೂ ಧನ್ಯವಾದಗಳು ಸರ್. ಅದ್ರ ಜೊತೆಗೆ ದೀಪಿಕಾ ಅವರ ತಂದೆಯವ್ರನ್ನ ಕರ್ಕೊಂಡು ಮಗಳ ಹಾಡಿಗೆ ತಂದೆ ಕೈಲಿ ಸೇರಿಸಿದ್ರಲ್ಲ, ಅದು ವಿಶೇಷ. ಅದಕ್ಕೊಂದು ಜೋರಾದ ಚಪ್ಪಾಳೆ ಬರ್ತೀವಿ, ಯಾಕಂದ್ರೆ ಸಂಭ್ರಮವನ್ನ ತೋರ್ತಾ ಇದ್ದೀರಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್, ಡ್ಯಾನ್ಸ್ ಮಾಡಿ ತುಂಬಾ ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್. ಪ್ರತಿಕ್ರಿಯೆ ಬರ್ತಾ ಇದ್ರೆ ಹಾಡ್ತಕ್ಕಂತ ಒಂದು ಒಂದು ರೀತಿಯ ಒಂದು ಬರ್ತಾ ಹೋಗುತ್ತೆ, ಒಂದು ಸ್ಫೂರ್ತಿ ಬರ್ತಾ ಹೋಗುತ್ತೆ. ಬಹಳ ಅದ್ಭುತವಾದಂತಹ ಹಾಡು. 1960 ಬಿಡುಗಡೆ ಆದಂತ ಚಿತ್ರ 62. ನನಗಿಂತ 4 ವರ್ಷ ದೊಡ್ಡದು ಈ ಹಾಡು. ಈ ಹಾಡಿನಲ್ಲಿ ಇಂದಿಗೂ ಕೂಡ ಇಂತಹ ಒಂದು ಮಾಧುರ್ಯ ಇದೆ, ನಮ್ಮನ್ನು ಕೂಡಿಸ್ತಕ್ಕಂಥ ಶಕ್ತಿ ಇದೆ ಅಂದರೆ ಆ ಸಾಹಿತ್ಯ ಮಾಡಿದವ್ರಿಗೆ, ಸಂಗೀತ ಮಾಡಿದವ್ರಿಗೆ, ಮತ್ತು ಆ ಹಾಡನ್ನು ಅಷ್ಟು ಸೃಶ್ಯವಾಗಿ ಹಾಡಿದ್ರಲ್ಲ ಭಾರತ ರತ್ನ ಲತಾ ಮಂಗೇಶ್ಕರ್ ಇವರೆಲ್ಲರಿಗೂ ಒಂದು ಹಿಂಗಡೆಯಿಂದ ಒಂದು ದೊಡ್ಡ ಚಪ್ಪಾಳೆ. ನಮ್ಮ ಮುಂದಿನ ಗೀತೆ ಕೂಡ ಇದು ಕೂಡ ಅದ್ಭುತವಾದಂಥ ಗೀತೆ, ಕನ್ನಡ ಚಿತ್ರಗೀತೆ. 1969 ಬಿಡುಗಡೆಯಾದಂಥ ಚಿತ್ರದ್ದು. ವಿಶೇಷ ಏನಪ್ಪ ಅಂದರೆ ಈ ಚಿತ್ರದ ಚಿತ್ರೀಕರಣ ಎಲ್ಲ ಮುಗಿದೋಗಿತ್ತು, ಆದರೆ ಆರ್ ಎನ್ ಜಯಗೋಪಾಲ್ರವರಿಗೆ ಮನೆ ಮೇಲಿನ ಟೆರೇಸ್ನಲ್ಲಿ ಓಡಾಡಬೇಕಾದ್ರೆ ಇದ್ದಕ್ಕಿದ್ದಕ್ಕೆ ಒಂದು ಸ್ಫೂರ್ತಿ ಬರುತ್ತೆ. ಒಂದ್ಸಲ ಆಕಾಶ ನೋಡ್ತಾರೆ, ಒಂದ್ಸಲ ಭೂಮಿ ನೋಡ್ತಾರೆ. ಆ ಗಗನವು ಎಲ್ಲೋ, ಭೂಮಿಯು ಎಲ್ಲೋ, ಏನಿದು ಕತೆ ಅಂದ್ಬಿಟ್ಟು ಒಂದೆರಡು ಸಾಲು ಹೊರಡಿಸ್ಬಿಡುತ್ತೆ. ಇಮ್ಮಿಡಿಯೇಟು ಪುಟ್ಟಣ ಕಣಗಲ್ ಫೋನ್ ಮಾಡ್ತಾರೆ, ಪುಟ್ಟಣ ಕಣಗಲ್ಲು ವಿಜಯ ಭಾಸ್ಕರ್ ಕೇಳ್ಬಿಡಪ್ಪ ಟ್ಯೂನ್ ಹಾಕಿ ನೋಡೋಣ ಚೆನ್ನಾಗಿದೆ ಸಾಲುಗಳು ಅಂತಾರೆ. ವಿಜಯ ಭಾಸ್ಕರ್ ಫೋನ್ ಮಾಡ್ತಾರೆ, ವಿಜಯ ಭಾಸ್ಕರೇ ಅದ್ಭುತವಾಗಿದೆ ಸಾಲುಗಳು ತಡಿ ಟ್ಯೂನ್ ಹಾಕ್ತೀನಿ ಅಂತ ಕೆಲವೇ ನಿಮಿಷಗಳಲ್ಲಿ ಟ್ಯೂನ್ ಹಾಕ್ಕೊಟ್ಬಿಡ್ತಾರೆ ಆ ಹಾಡಿಗೆ. ಮತ್ತೆ ಅದು ಇದು ಚಿತ್ರೀಕರಣ ಆಗ್ಬೇಕಲ್ಲ, ನಿರ್ಮಾಪಕರು ಪಾಪ ನಮ್ಮ ಶಿವರಾಮ್ರವರು. ಶಿವರಾಮ್ ಈಗ ನಮ್ಮದಿಗಿಲ್ಲ, ಶಿವರಾಮ್ ಹತ್ರ ಪುಟ್ಟಣ್ಣ ಹೋಗ್ಬಿಟ್ಟೆ ಇದೊಂದು ಶೂಟಿಂಗ್ ಆಗ್ಬೇಕಪ್ಪ, ಇದೊಂದು ಆಗ್ಲೇಬೇಕು ಈ ಹಾಡು. ಏ ಇನ್ನೊಂದು 50,000 ಜಾಸ್ತಿ ಖರ್ಚು ಬರುತ್ತೆ ಕಣೆ, ಎಲ್ಲಿಗೆ ಹೋಗ್ಲಿ ನಾನು ಪ್ರೊಡ್ಯೂಸರ್, ನೀನು ಹಾಡು ಇದನ್ನು ಚಿತ್ರೀಕರಣ ಮಾಡಿಸು, ನೋಡು ಈ ಚಿತ್ರ ಯಾವ ಲೆವೆಲ್ಗೆ ಹೋಗುತ್ತೆ ಈ ಹಾಡಿನಿಂದಾಗಿನ ಅಂತ ಹೇಳ್ತಾರೆ. ಅದೇ ರೀತಿ ಆಯಿತು, ಈ ಹಾಡನ್ನ ಯಾರೂ ಕೂಡ ಮರೆಯುವಂತಿಲ್ಲ. ಯಾವಾಗಲೂ ಸದಾ ಹಸಿರಾಗಿರ್ತಕ್ಕಂಥ ಗೀತೆ, ಜಾನಕಿಯಮ್ಮನವರ ಅದ್ಭುತವಾದಂಥ ಕಂಠಸಿರಿ, ವಿಜಯ ಭಾಸ್ಕರ್ ಅವರ ಅದ್ಭುತವಾದಂಥ ರಾಗ ಸಂಯೋಜನೆ, ರಚನೆ ಆರ್ ಎನ್ ಜಯಗೋಪಾಲ್, ನಿರ್ದೇಶನ ಪುಟ್ಟಣ್ಣ ಕಣಗಾಲ್ ಅವ್ರದ್ದು. ನಿಮ್ಮ ಮುಂದೆ ಈಗ ಈ ಹಾಡನ್ನ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಶೋಭಾ ಇಚ್ಚಿಗಿರಿ ಮಠ. ಗಗನವು ಗಗನವು ಎಲ್ಲೋ ಭೂಮಿಯೇ.